ಸರ್, ಏನು ಇವತ್ತು BJP 10ನೇ ವಾರ್ಡಿಂದ ಕಲಾವತಿ ಮಂಡ್ರಾಜವ್ರನ್ನ ತಾವು ಆಯ್ಕೆ ಮಾಡಿದ್ದೀರಾ ಅಂದರೆ BJP ಪಕ್ಷದಿಂದ, ಸೊ ಜನ ಇಲ್ಲಿ ಯಾವ ರೀತಿ ಬೆಂಬಲ ಹಾಕ್ತಾರೆ ಸರ್? ಇಲ್ಲಿ ಆನೇಕಲ್ಲು ವಿಧಾನಸಭಾ ಕ್ಷೇತ್ರದ ಕೇಂದ್ರ ಭಾಗ ಇದು, ಸುಮಾರು 50 ವರ್ಷಗಳಿಂದ ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮ. ಅದರಲ್ಲಿ ಈ ಬಾರಿ 29 ವಾರ್ಡ್ನ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ನಾವು ಭಾಳ ಮನಸ್ಸನ್ನು ಗಮನದಲ್ಲಿಟ್ಟು ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ವಾರ್ಡ್ನಲ್ಲಿರ್ತಕ್ಕಂಥ ಪ್ರಮುಖರನ್ನ ವಿಚಾರನ ತಿಳಿಸಿ ಇಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ. ಈ ಅಭ್ಯರ್ಥಿ ಆಯ್ಕೆ ಮಾಡಬಹುದಾ ಬೇಡವಾ ಅಥವಾ ನಿಮ್ಮನ್ನು ಸರ್ ಬೇರೆ ಯಾರಾದರೂ ಅಭ್ಯರ್ಥಿಗಳಿದ್ದಾರಾ ಅಂತಕ್ಕಂಥ ಇದರಿಂದ ಫಸ್ಟ್ ಟೈಮ್ ನಾವು ಈ ಒಂದು ಇದನ್ನು ಮಾಡಿದ್ದೀವಿ. ಹಾಗಾಗಿ ಕಲಾವತಿ ಸಹೋದರಿ ಕಲಾವತಿ ಮುನರಾಜ್ರವರು ಬಹಳ ಸಜ್ಜನ, ನಾಗರಿಕರಲ್ಲಿ ಅತಿ ಆಸಕ್ತಿ ಉಳ್ತಕ್ಕಂಥ, ಎಲ್ಲರ ಜನಪ್ರಿಯವಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಅನ್ನೋದಾಗಿದ್ದರೆ ಅದು ಕಲಾವತಿ ಮುನರಾಜು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಒಟ್ಟಾರೆ ಈ ಒಂದು 10ನೇ ವಾರ್ಡಿನ ಎಲ್ಲ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಜೊತೆಗೆ ನಾಗರಿಕರು ಅವರ ಮಾರ್ಗದರ್ಶನದ ಮೇರೆಗೆ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿದ್ದೀವಿ. ಉತ್ತಮ ವಾತಾವರಣ ಇದೆ, ಅದರಲ್ಲೂ ವಿಶೇಷವಾಗಿ ಈ ಬಾರಿ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು ಈ ಒಂದು ಪುರಸಭೆಯಲ್ಲಿ ಹಿಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ಸೇಮ್ ಇದೇ ರೀತಿ ಇವ್ರನ್ನ ಯಾವ ರೀತಿ ಆಯ್ಕೆ ಮಾಡಿದ್ದೋ ಅದೇ ರೀತಿಯನ್ನು ಎಲ್ಲ ವಾರ್ಡ್ಗಳಲ್ಲೂ ಸಹ ಪ್ರಮುಖರನ್ನು ಮತ್ತು ಅಲ್ಲಿರ್ತಕ್ಕಂಥ ನಾಗರಿಕರನ್ನ ಭೇಟಿ ಮಾಡಿನೇ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೀವಿ. ಅಥವಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇಂಥವ್ರೇ ಆಗಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ. ಹಾಗಾಗಿ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿ, ಜನಗಳಿಂದ ಕೊಡ್ತಕ್ಕಂಥ ಮತದಿಂದ ಅವರು ಇಲ್ಲಿ ಒಂದು ಕ್ಷೇತ್ರದ ಅಭ್ಯರ್ಥಿಗಳಾಗಿ ಆಯ್ಕೆ ಆಗ್ತಕ್ಕಂಥ ಅನಿರೀಕ್ಷತೆ ಇದೆ. ಹಾಗಾಗಿ ಒಂದು ಉತ್ತಮ ಆಡಳಿತವನ್ನು ಕೊಡಬೇಕು. ಇಲ್ಲಿ ಬಹಳ ಅದರಲ್ಲೂ ಒಂದು ನಮ್ಮ ರಾಜ್ಯದ ಗಡಿಭಾಗದಲ್ಲಿರ್ತಕ್ಕಂಥ ತಾಲೂಕು ಇದು. ಹಾಗಾಗಿ ಒಂದು ಉತ್ತಮವಾದಂಥ ಭವಿಷ್ಯವನ್ನು ಅಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ನಾಗರಿಕರಿಗೆ ಕುಡಿಯುವ ನೀರು, ದೀಪ, ಚರಂಡಿ ಮತ್ತು ರಸ್ತೆ ಮತ್ತು ಅವರಿಗೆ ರೇಷನ್ ಕಾರ್ಡ್ಸು ಇದನ್ನು ಇವರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾಕಂತ ಹೇಳಿದ್ರೆ ಸಮಾಜ ಕ್ಷೇತ್ರದಲ್ಲಿ ಬಹಳ ಸಕ್ರಿಯವಾಗಿ ಆಸಕ್ತಿ ಹೊಂದಿರತಕ್ಕಂಥ ಮುನರಾಜ್ರವರು ಈ ಕೆಲಸವನ್ನು, ಈ ಚುನಾವಣೆ ಮುಗಿದ ನಂತರ ಈ ಕೆಲಸವನ್ನು ಎಲ್ಲ ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಸಲ್ಲಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನಾವು ತಲುಪಿಸ್ತೇವೆ ಅಂತಕ್ಕಂಥ ಒಂದು ಆಶಾಭಾವನದಿಂದ ಈ ಬಾರಿನ ಸ್ಪರ್ಧಿಸಿದ್ದೇವೆ. ಈ ಸ್ಪರ್ಧೆ ನಾವು ಖಂಡಿತವಾಗಿ ಜಯಿಸಲಾಗ್ತೀವಿ ಅಂತಕ್ಕಂಥ ಮನವರಿಕೆಯಿಂದ ನಾವು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ. ನಾವು ಗೆಲ್ತೀವಿ, ಇಷ್ಟು ಗೆಲ್ತೀವಿ ಅಂತ ಹೇಳೋಕ್ಕೆ ಸುಮ್ಮನೆ ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ. ಜನಗಳನ್ನ ಆಯ್ಕೆ ದೊಡ್ಡದು, ಜೊತೆಗೆ ಈ ಸಾರಿ ಅಧಿಕಾರ ಹಿಡಿತೀವಿ ಅಂತಕ್ಕಂಥ ಉದ್ದೇಶ ನಮಗಿದೆ. ನಾವು ಇಷ್ಟಂತ ಹೇಳೋದಕ್ಕಿಂತ ಮುಖ್ಯವಾಗಿ BJP ತೆಕ್ಕಿಗೆ ತಗೊಳ್ಳೇಬೇಕು ಅಂತಕ್ಕಂಥ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಮತ್ತು ಪ್ರಮುಖರು ಒಟ್ಟಾರೆ ಸೇರಿ ಎಲ್ಲ ವಾರ್ಡ್ ವೈಸಸ್ ಒಂದು 10 ಜನ ಟೀಮ್ ಮಾಡಿದ್ದೀವಿ. ಆ ಟೀಮು ಇವ್ರನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಎಲ್ಲ ವಾರ್ಡ್ ಇನ್ಚಾರ್ಜ್ ಕೊಟ್ಟಿದ್ದೀವಿ. 27 ವಾರ್ಡಲ್ಲಿನೂ ಭಾರತೀಯ ಜನತಾ ಪಕ್ಷದ ಮುಖಂಡರು ಪ್ರಮುಖರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಈ ಬಾರಿ ನಾವು 100ಕ್ಕೆ 100ರಷ್ಟು ನಾವು ಈ ಒಂದು ಪುರಸಭೆಯನ್ನು ಭಾರತೀಯ ಜನತಾ ಪಕ್ಷದ ತೆಕ್ಕಿಗೆ ತಗೊಳ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ.